ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ನಿಜಕ್ಕೂ ಅದ್ಭುತ ಪ್ರದರ್ಶನ. ಈ ಬಾರಿಯ ಐಪಿಎಲ್ ಸೀಸನ್ ಅಲ್ಲಿ ಆರ್ಸಿಬಿ ತಂಡ ಹ್ಯಾಟ್ರಿಕ್ ಗೆಲುವನ್ನ ದಾಖಲಿಸಿದೆ. ಕೋಲ್ಕತ್ತಾ ರಾಜಸ್ಥಾನ್ ರಾಯಲ್ಸ್ ಬಳಿಕ ಬಲಿಷ್ಠ ಮುಂಬೈ ತಂಡವನ್ನ ಮಕ್ಕಳೆ ಮಲಗಿಸಿದೆ. ಹೌದು ವೀಕ್ಷಕರೇ, ಆರ್ಸಿಬಿ ತಂಡ ರೋಹಿತ್ ಪಡೆ ವಿರುದ್ಧ 7 ವಿಕೆಟ್ ಭರ್ಜರಿ ವಿಜಯ ಸಾಧಿಸಿತು. ಪಂದ್ಯದ ಬಳಿಕ ಮಾತನಾಡಿದ ಕ್ಯಾಪ್ಟನ್ ಫಾಫ್ ಡುಪ್ಲಿಸಸ್ ಗೆಲುವಿನ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದ್ರು. ತಂಡದಲ್ಲಿ ಎಲ್ಲರೂ ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ. ಬ್ಯಾಟಿಂಗ್ ಬೌಲಿಂಗ್ ಯಾವ ವಿಭಾಗದಲ್ಲೂ ತಂಡದ ಮೇಲೆ ಯಾವುದೇ ರೀತಿಯ ಒತ್ತಡ ಇಲ್ಲವೆಂದ್ರು. ಮುಂಬೈ ವಿರುದ್ಧ ಅನುಜ್ ರಾವತ್ ಪ್ರದರ್ಶನ ಅತ್ಯುತ್ತಮವಾಗಿತ್ತು. ಆರಂಭಿಕ ದಿನಗಳಿಂದಲೂ ನಾನು ಅವರನ್ನ ಗಮನಿಸುತ್ತಿದ್ದೇನೆ. ಮೊದಲ 3 ಪಂದ್ಯದಲ್ಲಿ ಅವರಿಂದ ಬಿಗ್ ಇನ್ನಿಂಗ್ಸ್ ಬಂದಿಲ್ಲ, ಆದರೆ ಅವರ ಆಟ ಏನು ಅನ್ನೋದು ಅರ್ಥವಾಗಿದೆ. ಒಂದು ಒಳ್ಳೆ ದಿನ, ಒಳ್ಳೆ ಇನ್ನಿಂಗ್ಸ್ ಬಂದ್ರೆ ತಾನಾಗಿಯೇ ಅವರ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ. ಸದ್ಯ ಮುಂಬೈ ವಿರುದ್ಧ ಅನುಜ್ ಆರ್ಭಟ ಜೋರಾಗಿತ್ತು, ಹೀಗಾಗಿ ಅವರ ಆತ್ಮವಿಶ್ವಾಸವು ಹೆಚ್ಚಿದೆ ಎಂದು ಯುವ ಆಟಗಾರನ ಆರ್ಭಟವನ್ನು ಶ್ಲಾಘಿಸಿದ್ರು. ಇನ್ನು ಬೌಲಿಂಗ್ ವಿಭಾಗದಲ್ಲಿ ಆಕಾಶ್ ದೀಪ್ ಮೇಲೆ ಮೊದಲಿನಿಂದಲೂ ನನಗೆ ಸಾಕಷ್ಟು ನಿರೀಕ್ಷೆ ಇದೆ. ಆ ನಿರೀಕ್ಷೆಯನ್ನ ಅವರು ಮತ್ತಷ್ಟು ಹೆಚ್ಚಿಸುತ್ತಿದ್ದಾರೆ. ಅವರ ಬೌಲಿಂಗ್ ನಿಜಕ್ಕೂ ಅದ್ಭುತವಾಗಿದೆ. ಉತ್ತಮ ಎಕಾನಮಿ ಮೇಂಟೈನ್ ಮಾಡ್ತಾರೆ. ಅವರು ಕೂಡ ತಂಡ ಮ್ಯಾಚ್ ವಿನ್ನರ್ ಅಂತ ಶ್ಲಾಘಿಸಿದ್ರು. ವೀಕ್ಷಕರೇ, ಫಾಫ್ ನಾಯಕನಾದ ಮೇಲೆ ತಂಡದಲ್ಲಿ ಸಾಕಷ್ಟು ಭರವಸೆ ಮೂಡಿದೆ. ಆರ್ಸಿಬಿ ಗೆಲುವಿನ ನಾಗಲೋಟ ಹೀಗೆ ಮುಂದುವರಿಲಿ ಅಂತ ಆಶಿಸೋಣ. ನೀವು ಕೂಡ ಆರ್ಸಿಬಿ ಮುಂದಿನ ಪಂದ್ಯಗಳಿಗೆ ವಿಶ್ ಮಾಡಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.